ವೀಕ್ಷಕರೇ, ನಮ್ಮ ಸ್ಪ್ರೆಡ್ಶೀಟ್ಗೆ ಟೆಕ್ಸ್ಟ್ ಬಾಕ್ಸ್ ಅನ್ನು ಇನ್ಸರ್ಟ್ ಮಾಡೋದು ಹೇಗೆ ಮತ್ತು ಅದರ ಉಪಯೋಗ ಏನು ಅಂತ ನೋಡೋಣ. ಇನ್ಸರ್ಟ್ ಮೆನುನಲ್ಲೇ ನಮಗೆ ಟೆಕ್ಸ್ಟ್ ಬಾಕ್ಸ್ ಅನ್ನೋ ಆಪ್ಷನ್ ಕೂಡ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಕರ್ಸರ್ ಪ್ಲಸ್ ಮಾರ್ಕ್ ಆಗಿ ಬದಲಾಗಿದೆ. ನಾವು ಎಲ್ಲಿ ಟೆಕ್ಸ್ಟ್ ಮಾರ್ಕ್ಸ್ ಅನ್ನು ಇನ್ಸರ್ಟ್ ಮಾಡಬೇಕು ಅಂತ ಅಂತಿರ್ತೀವೋ ಅಲ್ಲಿ ಹೋಗಿ ಮೌಸ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಒಂದು ರೆಕ್ಟ್ಯಾಂಗಲ್ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಆಗುತ್ತೆ. ಅದರಲ್ಲಿ ಕರ್ಸರ್ ಕೂಡ ಬ್ಲಿಂಕ್ ಆಗ್ತಾ ಇದೆ. ಅಲ್ಲಿ ಈಗ ನಾನು ಟೆಕ್ಸ್ಟ್ ಅನ್ನ ಎಂಟರ್ ಮಾಡಬಹುದು. ಅಥವಾ ನಾವು ಬೇಕಾದ್ರೆ ಕಾಪಿ ಪೇಸ್ಟ್ ಕೂಡ ಮಾಡಬಹುದು. ಈಗ ನಾನು ಒಂದು ವರ್ಡ್ ಪ್ರೊಸೆಸರ್ ಫೈಲ್ ಅಲ್ಲಿ ಒಂದಷ್ಟು ಟೆಕ್ಸ್ಟ್ ಅನ್ನ ನಾನು ಕಾಪಿ ಮಾಡಿದ್ದೀನಿ, ಟೈಪ್ ಮಾಡಿದ್ದೀನಿ. ಅದನ್ನ ಕಾಪಿ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಅದೇ ರೀತಿ ನಾವು ಕನ್ನಡ ಕೂಡ ಬಳಸ್ಬೋದು. ಕನ್ನಡ ಬೇಕು ಅಂತಂದ್ರೆ ನಾವು ಇಲ್ಲಿ ಟಾಸ್ಕ್ ಬಾರ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇಎನ್ ಅಂತ ಕಾಣಿಸ್ತಿರುತ್ತೆ, ಇಂಗ್ಲಿಷ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಾವು ಮೂರು ಆಪ್ಷನ್ ಗಳನ್ನು ನೋಡ್ಬೋದು. ಕನ್ನಡ ಅನ್ನು ಸೆಲೆಕ್ಟ್ ಮಾಡಿ ಈಗ ನಾನು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಕನ್ನಡ ಟೈಪ್ ಮಾಡ್ತೀನಿ. ಇಲ್ಲೂ ನಾವು ಕಾಪಿ ಪೇಸ್ಟ್ ಅನ್ನ ಮಾಡಬಹುದು. ಈಗ ನಮ್ಮ ಟೆಕ್ಸ್ಟ್ ರೆಡಿ ಆಗಿದೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಾವು ಟೂಲ್ ಬಾರ್ ಅನ್ನು ನೋಡ್ಬೋದು. ಇಲ್ಲೂ ಕೂಡ ನಾವು ಬಣ್ಣವನ್ನು ಕೊಡ್ಬೋದು. ಅದೇ ರೀತಿ ಲೈನಿನ ಸ್ಟೈಲ್ ಅನ್ನು ಚೇಂಜ್ ಮಾಡ್ಬೋದು. ಹೀಗೆ ಹಲವಾರು ಆಪ್ಷನ್ಗಳು ನಮಗೆ ಸಿಗುತ್ತೆ. ಅಥವಾ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರು ಕೂಡ ಹಲವಾರು ಆಪ್ಷನ್ಗಳು ಇದೆ. ಅದರಲ್ಲಿ ನಾನು ಏರಿಯಾ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ, ಫಿಲ್ ವಿತ್ ಕಲರ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಬಣ್ಣವನ್ನು ಕೂಡ ಅದಕ್ಕೆ ಕೊಡ್ಬೋದು. ಈಗ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಬಣ್ಣ ಕೊಟ್ಟಿದ್ದೀನಿ. ಟೆಕ್ಸ್ಟ್ ಬಾಕ್ಸ್ ಅನ್ನ ಸೈಜ್ ಅನ್ನ ಕೂಡ ನಾವು ಚೇಂಜ್ ಮಾಡ್ಬೋದು. ಪಾಯಿಂಟ್ಸ್ ಡಿಸ್ಪ್ಲೇ ಆದಾಗ ಈ ರೀತಿ ರೈಟ್ ಆಂಗಲ್ ಮಾರ್ಕ್ ಬಂದಾಗ ನಾವು ಟೆಕ್ಸ್ಟ್ ಬಾಕ್ಸ್ ನ ಸೈಜ್ ಅನ್ನು ಕೂಡ ಬದಲಾವಣೆ ಮಾಡಬಹುದು. ಟೆಕ್ಸ್ಟ್ ಬಾಕ್ಸ್ ಅನ್ನು ನಾವು ಎಲ್ಲಿ ಬೇಕೋ ಅಲ್ಲಿ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡ್ಕೊಳ್ಬಹುದು. ಜೊತೆಗೆ ಟೆಕ್ಸ್ಟ್ ಅನ್ನುವಂತಹ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಟೆಕ್ಸ್ಟ್ಗೆ ಆನಿಮೇಷನ್ ಕೂಡ ಕೊಡ್ಬೋದು. ಈಗ ನಾನು ಎಫೆಕ್ಟ್ ಅಲ್ಲಿ ನೋ ಎಫೆಕ್ಟ್ ಅಂತ ಇದೆ, ಅದನ್ನ ನಾನು ಬ್ಲಿಂಕ್ ಅಂತ ಕೊಟ್ರೆ ನೋಡಿ, ಟೆಕ್ಸ್ಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಅದೇ ರೀತಿ ಫ್ಲಿಪ್, ಆರೆಂಜ್, ಅಲೈನ್ಮೆಂಟ್ ಈ ಎಲ್ಲ ಆಪ್ಷನ್ಗಳು ನಮಗೆ ಸಿಗುತ್ತೆ. ಪೊಸಿಷನ್ ಹೀಗೆ ಹಲವಾರು ಆಪ್ಷನ್ಗಳು ನಮಗೆ ಸಿಗುತ್ತೆ. ಟೆಕ್ಸ್ಟ್ನಲ್ಲೇ ಕೂಡ ನಾವು ಬ್ಲಿಂಕ್ ಬದಲಿಗೆ ಸ್ಕ್ರಾಲ್ ಥ್ರೂ, ಡೈರೆಕ್ಷನ್ ಆಫ್ ಸ್ಕ್ರಾಲಿಂಗ್, ಹೀಗೆ ನಾವು ಹಲವಾರು ರೀತಿಯ ಆನಿಮೇಷನ್ಗಳನ್ನು ಟೆಕ್ಸ್ಟ್ಗೆ ಕೊಡಬಹುದು. ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ, ನಾವು ಹೆಚ್ಚಿನ ಮಾಹಿತಿಯನ್ನು ಟೆಕ್ಸ್ಟ್ ಬಾಕ್ಸ್ ಚಿಕ್ಕದು ಮಾಡಿದ್ರೂ ಕೂಡ ಆನಿಮೇಷನ್ ಇರೋದ್ರಿಂದ ನಮಗೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಡೇಟಾವನ್ನು ಡಿಸ್ಪ್ಲೇ ಮಾಡೋಕ್ಕೆ ಆನಿಮೇಟೆಡ್ ಡೇಟಾವನ್ನು ಡಿಸ್ಪ್ಲೇ ಮಾಡೋಕೆ ಸಾಧ್ಯ ಆಗುತ್ತೆ. ಇದನ್ನೇ ನಾವು ಆನಿಮೇಷನ್ ಚೇಂಜ್ ಮಾಡೋದನ್ನು
ನೋಡೋಣ. ಸ್ಕ್ರಾಲ್ ಥ್ರೂ ಬದಲಿಗೆ ಸ್ಕ್ರಾಲ್ ಥ್ರೂ ನಾನೇನೆ ನಾನು ಈ ಡೈರೆಕ್ಷನ್ ಕೊಟ್ಟರೆ ಫ್ರಮ್ ರೈಟ್ ಟು ಲೆಫ್ಟ್ ಕೊಟ್ಟರೆ ನೋಡಿ ಹೀಗೆ ಬರುತ್ತೆ. ಹೀಗೆ ಚಿಕ್ಕ ಜಾಗದಲ್ಲಿ ನಾವು ಹೆಚ್ಚಿನ ಟೆಕ್ಸ್ಟನ್ನು ಒಂದು ಸ್ಕ್ರಾಲ್ ಮಾಡೋದ್ರ ಮುಖಾಂತರ ಆ್ಯನಿಮೇಟೆಡ್ ಆಗಿ ತೋರಿಸ್ಬೋದು. ಸ್ಪ್ರೆಡ್ಶೀಟ್ನಲ್ಲಿ ನಾವು ಡೇಟಾ ಅನಾಲಿಸಿಸ್ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಮಾಡಿದ್ರೆ ನಮ್ಮ ಸ್ಪ್ರೆಡ್ಶೀಟ್ನ ಅಂದ ಹೆಚ್ಚಾಗುತ್ತೆ ಮತ್ತು ಆಕರ್ಷಕವಾಗಿ ಕಾಣುತ್ತೆ.